ಪರಿಸರದ ಧಾಮ ಆದಮೇಲೆ ಸ್ವಲ್ಪ ಹೊತ್ತು ಕಾರಲ್ಲಿ ರೆಸ್ಟ್ ಮಾಡಿ ಆಮೇಲೆ ದುಬಾರೆ ಕಡೆಗೆ ಹೊರಟ್ವಿ. ನಿಸರ್ಗ ಧಾಮದಿಂದ ದುಬಾರೆ 12 kilometers ಡಿಸ್ಟೆನ್ಸಲ್ಲಿದೆ, ಸುಮಾರು ಒಂದು ಹಾಫ್ ಆನ್ ಅವರ್ ತಗೊಳುತ್ತೆ, 20 minutes to half an hour ತಗೊಳುತ್ತೆ. ಸೊ ಆನ್ ದ ವೇ ಬಂದ್ವಿ, ಬಂದಾದಮೇಲೆ ನೋಡ್ತೀವಿ ತುಂಬ ಕ್ರೌಡ್ ಇತ್ತು. ಆಲ್ಮೋಸ್ಟ್ 1 kilometer ಹಿಂದೆನೇ ಎಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ ಥರ ಇತ್ತು, ಕ್ರೌಡೆಡು, ನ್ಯಾರೋ ರೋಡ್ಸು. ಆದರೂ ಹೋಗಿ ನೋಡೋಣ. ಆಲ್ಮೋಸ್ಟ್ ನಾವು ಅಲ್ಲಿ ರೀಚ್ ಆದಾಗ ಒಂದು 5:15 ಆಗಿರ್ಬೋದು, 5:30 ಕ್ಲೋಸಿಂಗ್ ಟೈಮ್ ಇತ್ತು. ಬಟ್ ಹೋಗಿ ನೋಡೋಣ ಅಂತ, ಒಂದು ಚಾನ್ಸ್ ತೊಗೊಳ್ಳೋಣ ಅಂತ. ತಿರ್ಗಾ ಇನ್ನೇನು ಪ್ಲ್ಯಾನ್ಸ್ ಇರಲಿಲ್ಲ ನಮಗೆ. ಸೊ ಅಲ್ಲಿ ಹೋದ್ವಿ. ಇದು ಹೊರಗಡೆ ಇರೋ ಪಾರ್ಕಿಂಗ್ ಏರಿಯಾ, ಫ್ರೀ ಇದು. ಒಳಗಡೆ ಇನ್ನೊಂದು ಪಾರ್ಕಿಂಗ್ ಇದೆ, ಅದು 40 rupees ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ. ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ಇದ್ದೀವಿ, ಬಟ್ ಕ್ಲೋಸ್ ಆಗಿದೆ. ಸೊ ಗೊತ್ತಿಲ್ಲ, ಆಮೇಲೆ ರೂಮು ಸಿಕ್ಕಿಲ್ಲ. ನೋಡೋಣ ಇವತ್ತೇನಾಗುತ್ತೆ ಅಂತ. ನಾವು ಕಾರಲ್ಲೇ ಮಲಗ್ತೀವಿ ಇವತ್ತು, ನೀರಲ್ಲಿ ನಾಳೆ ಆಟ ಆಡ್ತೀವಿ. ನಾವಿವತ್ತು ಕಾರಲ್ಲೇ ಮಲಗ್ತೀವಿ, ಕಾರಲ್ಲೇ ಅಡುಗೆ ಮಾಡಿ ತಿಂತೀವಿ. ಸೊ ನೋಡ್ತಾರಿ, ಬಾಯ್. ದುಬಾರೆ ಅಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ, ನಾನು ಹಾಗೆ ನಿಮಗೆ ತೋರಿಸ್ತೀನಿ. ಬೋಟಿಂಗ್ ಅಂತೂ ಸಿಗ್ನಿಲ್ಲ, ಆನೆ ನೋಡ್ಲಿಕ್ಕೆ ಆಗ್ನಿಲ್ಲ. ಅದಕ್ಕೆ ಏನು ಡಿಸೈಡ್ ಮಾಡಿದ್ವಿ, ಅಲ್ಲೇ ಹೊರಗಡೆ ಒಂದು 3D mirror ಅಂತ ಒಂದು ಜಾಗ ಇತ್ತು, ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ನನಗೂ ಫಸ್ಟ್ ಟೈಮ್, ಮಕ್ಳಿಗೂ ಫಸ್ಟ್ ಟೈಮ್, ತುಂಬ ಎಂಜಾಯ್ ಮಾಡಿದ್ರು. ಅದ್ರ ಪಕ್ಕನೇ ಇನ್ನೊಂದು 12D cinema ಇತ್ತು, ಅದನ್ನು ನೋಡಿದ್ವಿ. ಸೊ ಆವತ್ತಿನ ಡೇನೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಎಕ್ಸ್ಪೆಷಲಿ ಮಕ್ಕಳು ಎಂಜಾಯ್ ಮಾಡಿದ್ರು. ಬೋಟಿಂಗಲ್ಲಿ ಸ್ವಲ್ಪ ಭಯ ಪಡ್ತಿದ್ರೇನೋ, ದಿಸ್ ವಾಸ್ ಅ ಬೆಟರ್ ಆಪ್ಷನ್. ದುಬಾರೆಯಿಂದ ಎಕ್ಸಿಟ್ ಆಗಿ ಆನ್ ದ ವೇ ಬರ್ತಾ ಇದ್ದು ಒಂದು ಶಾಪ್ ನೋಡಿದೆ, ಸ್ವಲ್ಪ ಎಲ್ಲ ಕುಕ್ಕಿಂಗ್ ಐಟಮ್ಸ್ ಬೇಕಾಗಿತ್ತು, ಎಲ್ಲ ತಗೊಂಡು ಬಿಲ್ ಮಾಡ್ತಾಯಿದೆ. ಆವಾಗ ಅವ್ರು ಕೇಳಿದ್ರು ಯಾಕೆ ಅಂತ. ಅವರು ನಂದು ಬೆಡ್ ಸೆಟಪ್ ಎಲ್ಲ, ಕಾರಲ್ಲಿರೋ ಬೆಡ್ ಸೆಟಪ್ ಎಲ್ಲ ನೋಡಿ ಏನಕ್ಕೆ ಅಂತ ಕೇಳಿದ್ರು. ನಾ ಹೇಳಿದೆ ಈ ಥರ ಕ್ಯಾಂಪಿಂಗ್ ಮಾಡೋಕ್ಕೆ ಅಂತ. ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಾ, ಇಲ್ಲೇ ಮಾಡ್ಬೋದು, ಜಾಗ ಇದೆ ಅಂತ ಹೇಳಿ ತುಂಬ ಒಳ್ಳೆ ಜನ ನಮಗೆ ಸ್ಪೇಸ್ ಕೊಟ್ಟರು. ಸೊ ಅಲ್ಲೇ ಸೆಟ್ ಮಾಡಿದೆ. ಫ್ರೆಂಡ್ಸ್, ನಾನು ಇವತ್ತು ಇಲ್ಲೇ ಹಾಲ್ಟ್ ಆಗ್ತೀನಿ. ನೋಡಿ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಕ್ಯಾಂಪಿಂಗ್ ಪ್ಲೇಸ್. ಬನ್ನಿ ಇವಾಗ ಕುಕ್ ಮಾಡೋಣ. ನಾನು ಇವತ್ತು ಕುಕ್ ಮಾಡ್ತಿರೋದು ಮ್ಯಾಗಿ ಮತ್ತು ಎಗ್ ಆಮ್ಲೆಟ್. ಸೊ ಮಕ್ಳಿಗೆ ತುಂಬ ಇಷ್ಟ ಮ್ಯಾಗಿ, ಅದಕ್ಕೆ ಮ್ಯಾಗಿ ಡಿಸೈಡ್ ಮಾಡಿದ್ವಿ ಲೈಟಾಗಿರಲಿ ಅಂತ. ನೋಡಿ ಇದೇ ಸ್ಟವ್ ನಾನು ಯೂಸ್ ಮಾಡೋದು ಕ್ಯಾಂಪಿಂಗಲ್ಲಂತ. ಕಾಂಪ್ಯಾಕ್ಟಾಗಿದೆ, ಗ್ಯಾಸ್ ಕ್ಯಾನ್ ಹಾಕಿ ಯೂಸ್ ಮಾಡೋವಂಥ ಗ್ಯಾಸ್ ಸ್ಟವ್ ಅದು.
ಶ್ರೇಷ್ಠ ಶ್ರೀಯಾ ಏನ್ ಮಾಡ್ತಿದ್ದೀರಾ? ಜಾಸ್ತಿ ಮಾತಾಡೋ ಚಾನ್ಸಸ್ ಇರಲ್ಲ, ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡ್ತೀನಿ ಕೆಲವು ಸಲ. ಮ್ಯಾಗಿ ಮತ್ತೆ ಆಮ್ಲೆಟ್ ರೆಡಿ. ಬನ್ನಿ ಮಕ್ಕಳ, ಆಮ್ಲೆಟ್ ಮ್ಯಾಗಿ. ಡಿನ್ನರ್ ಮುಗಿಸ್ತೀವಿ, ಆಮೇಲೆ ಕಾರಲ್ಲಿ ಮಲಗ್ತೀವಿ. ಇದೆ ನೋಡಿ, ಸೇಫ್ ಆಗಿದೆ ಜಾಗ, ಸುತ್ತ ಏನಿಲ್ಲ. ಅಲ್ಲಿ ಆ ಅಂಗಡಿಯವ್ರದ್ದು ಮನೆಯೂ ಇದೆ, ಸೊ ನಮಗೆ ಸೇಫ್ ಆಗಿರೋ ಜಾಗ ಸಿಕ್ತು. ನಾನು ನನ್ನ ಮಕ್ಕಳು ಇವತ್ತು ಕಾರಲ್ಲೇ ಸ್ಟೇ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಗುಡ್ ನೈಟ್.